ಸೊ ನಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ, ಬಟ್ ಕೆಲವರು ದೂರದಿಂದಲೇ ಇಷ್ಟಪಡ್ತಾರೆ. ಅಂಡ್ ಇನ್ನು ಕೆಲವರು ನಾಯಿನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಅದರ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಡ್ರೆಸ್ ಹಾಕ್ಸಿ ಮೇಕಪ್ ಎಲ್ಲ ಮಾಡಿರೋ ವಿಡಿಯೋಸ್ ಅನ್ನ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವಿ. ಅಂಡ್ ಇನ್ನು ಕೆಲವರು ಅವರ ಸ್ಪೆಷಲ್ ಡೇಸ್ ಅನ್ನ ಕೂಡ ನಾಯಿ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಷ್ಟೇ ಯಾಕೆ, ನಾಯಿಯ ಪ್ರತಿಮೆಯನ್ನೇ ನಿರ್ಮಿಸಿ ನಿತ್ಯ ಪೂಜಿಸುವವರು ಕೂಡ ಇದ್ದಾರೆ. ಆದ್ರೆ ನಾಯಿಯ ಸೀಮಂತ ಮಾಡೋದನ್ನ ನೋಡಿದಿರಾ ಇಲ್ವಾ? ಸದ್ಯಕ್ಕೆ ಈ ಸ್ಟೋರಿ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಏನಿದು ಸ್ಟೋರಿ ಬನ್ನಿ ತಿಳ್ಕೊಳ್ಳೋಣ. ಪ್ರಾಣಿ ಪ್ರೇಮಿಗಳು ತಮ್ಮ ಸಾಕು ಪ್ರಾಣಿಗಳನ್ನ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ತಾರೆ. ಇದಕ್ಕೆ ಬಲವಾದ ಸಾಕ್ಷಿ ನೀಡುವಂತಹ ವಿಡಿಯೋಸ್ಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗ್ತವೆ. ಸೊ ನಾಯಿಗಳು ಮನುಷ್ಯನ ಒಂದು ಒಳ್ಳೆಯ ಫ್ರೆಂಡ್ ಅಂತ ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ತಮಿಳುನಾಡಿನ ಕುಟುಂಬ ಒಂದು ತಮ್ಮ ಸಾಕು ನಾಯಿಗೆ ತಮ್ಮ ಮನೆಯ ಸದಸ್ಯನ ಒಂದು ಸ್ಥಾನವನ್ನ ನೀಡಿದೆ, ಜೊತೆಗೆ ನಾಯಿಯ ಸೀಮಂತವನ್ನ ಕೂಡ ಅದ್ದೂರಿಯಾಗಿ ಮಾಡಿದೆ. ಸೊ ತಮಿಳುನಾಡಿನ ಕುಟುಂಬವೊಂದು ಇತ್ತೀಚೆಗೆ ತಮ್ಮ ಗರ್ಭಿಣಿ ನಾಯಿಗೆ ಸೀಮಂತ ಸಮಾರಂಭವನ್ನ ಆಯೋಜಿಸಿತು. ಅಂಡ್ ಸಮಾರಂಭದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಕೂಡ ಮಾಡಿದ್ರು. ಸೊ ಈ ಒಂದು ವಿಡಿಯೋವನ್ನ ಕಂಡು ಪ್ರಾಣಿ ಪ್ರಿಯರಂತೂ ಮನಸೋತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗಿರುವಂತಹ ವಿಡಿಯೋದಲ್ಲಿ ಕುಟುಂಬದ ಸದಸ್ಯರು ಎಲ್ಲಾ ಸಂಪ್ರದಾಯಗಳೊಂದಿಗೆ ನಾಯಿಯ ಸೀಮಂತವನ್ನ ಮಾಡ್ತಾರೆ. ಸೊ ವಿಡಿಯೋದಲ್ಲಿ ನಾಯಿಗೆ ಹೂವಿನ ಹಾರವನ್ನ ಹಾಕಲಾಗಿದೆ. ಅಂಡ್ ಗರ್ಭಿಣಿಯರಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಮಾಡುವ ಒಂದು ಸೀಮಂತ ಕಾರ್ಯವನ್ನ ಎಲ್ಲಾ ಪದ್ಧತಿಗಳ ಅನುಸಾರ ನಾಯಿಗೂ ಪೂಜಿಸಿ ಮಾಡಲಾಗಿದೆ. ಸೊ ಸಂಪ್ರದಾಯದಂತೆ ನಾಯಿಗೆ ಹೊಸ ಬಟ್ಟೆಯನ್ನ ತೊಡಿಸಿ ಕುಟುಂಬದ ಮಹಿಳಾ ಸದಸ್ಯರು ನಾಯಿಗೆ ಗಾಜಿನ ಬಳೆಗಳನ್ನ ತೊಡಿಸಿದ್ದಾರೆ. ಪೂಜೆಗಾಗಿ ಸ್ವೀಟ್ ಅಂಡ್ ಫ್ರೂಟ್ಸ್ ಅನ್ನ ಇಟ್ಟಿರೋದು ಈ ಒಂದು ವಿಡಿಯೋ ಅಲ್ಲಿ ನೋಡಬಹುದಾಗಿದೆ. ಅಂಡ್ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭಕ್ಕಾಗಿ 5 ವಿಧದ ಅನ್ನವನ್ನ ಕೂಡ ತಯಾರಿಸಲಾಗಿದೆ. ಸೊ ಕುಟುಂಬದ ಸದಸ್ಯರು ನಾಯಿಯನ್ನ ದಬ್ಬು ಎಂದು ಕರೀತಾ ಇರುವಂತದ್ದು ವಿಡಿಯೋದಲ್ಲಿ ನಾವು ಕೇಳಬಹುದಾಗಿದೆ. ಸೊ ಪೂಜೆಯ ವೇಳೆ ನಾಯಿಗೆ ಕುಂಕುಮ ಹೂಗಳನ್ನ ಹಾಕುವ ಮೂಲಕ ಆರತಿ ಬೆಳಗಿಸಲಾಗಿದೆ. ಸೊ ಈ ಒಂದು ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗಿದೆ. ಜನರು ಕುಟುಂಬವನ್ನ ಅಭಿನಂದಿಸ್ತಾ ಇದ್ದಾರೆ. ಅಂಡ್ ಇತರ ಕುಟುಂಬದ ಸದಸ್ಯರಂತೆ ತಮ್ಮ ನಾಯಿಯನ್ನ ಪರಿಗಣಿಸಿದ್ದಕ್ಕಾಗಿ ಪ್ರಶಂಸಿಸಿದ್ದಾರೆ. ಹಾಗೆ ಒಬ್ರು ಈ ವಿಡಿಯೋ ಮೇಲೆ ನಿಮ್ಮ ಸಾಕು ಪ್ರಾಣಿಗಳ ಬಗ್ಗೆ ತೋರಿದ ಮಹಾನ್ ದಯೆಗಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಅವರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಸೊ ನಾಯಿ ಮೇಲೆ ತೋರಿಸಿರುವಂತಹ ಪ್ರೀತಿ ಕುಟುಂಬದ ಸದಸ್ಯರು ಹೇಗೆ ಎನ್ನುವುದನ್ನ ತಿಳಿಸುತ್ತದೆ. ಸೊ ಇಲ್ಲಿಗೆ ಈ ಸ್ಟೋರಿಯನ್ನ ಮುಗಿಸ್ತಾ ನಾನು ಆರ್ಜೆ ಕೀರ್ತನ್ ಇನ್ನೊಂದು ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೀವು ರೆಡ್ ಎಫ್ಎಂ ಕನ್ನಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.